ಆನ್ಲೈನ್ ಫುಡ್ ನ ಆರ್ಡರ್ ಮಾಡ್ತೀರಾ? ಹಾಗಿದ್ರೆ ಪಬ್ಲಿಕ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನಲ್ಲಿ ಆ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್. ಆನ್ಲೈನ್ ಫುಡ್ ಆರ್ಡರ್ ಮಾಡ್ತೀರಾ? ಆನ್ಲೈನ್ ಫುಡ್ ಆರ್ಡರ್ ಮಾಡಿದ್ರೆ ಆ ಫುಡ್ ಬರುವುದು ಎಲ್ಲಿಂದ ಎತ್ತ ಅನ್ನುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿರಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಫುಡ್ ನಲ್ಲಿ ಎಲ್ಲಿಂದ ತಯಾರು ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನ ಈಗ ಪಬ್ಲಿಕ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಫುಡ್ ಡೆಲಿವರಿಯ ಮೂಲ ಹುಡುಕಿದ್ರೆ ನಿಜಕ್ಕೂ ಅಸಹ್ಯ ಹುಟ್ಟಿಸುವಂತಹ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು. ಪಬ್ಲಿಕ್ ರೇಡ್ ಆನ್ಲೈನ್ ಫುಡ್ ಡೆಲಿವರಿಯ ಡರ್ಟಿ ಸೀಕ್ರೆಟ್ ಅನ್ನ ಬಟಾಬಯಲು ಮಾಡಿದೆ. ಆನ್ಲೈನ್ ಫುಡ್ ಆರ್ಡರ್ ಮಾಡುವಂತಹ ಗ್ರಾಹಕರು ನಿಜವಾಗ್ಲೂ ಈ ಸುದ್ದಿಯನ್ನ ನೋಡಿದ್ರೆ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರಿ. ಯಾಕಂದ್ರೆ ಈ ಊಟ ಎಲ್ಲಿಂದ ತರ್ತಾರೆ ಅನ್ನೋದನ್ನ ನೀವು ನಿಜವಾಗ್ಲೂ ಅದನ್ನ ದೃಶ್ಯ ಸಮೇತವಾಗಿ ನೋಡಿದ್ರೆ ಅಸಹ್ಯ ಹುಟ್ಟಿಸುವಂತಹ ಒಂದು ಬೆಳವಣಿಗೆ. ಇದನ್ನ ಪಬ್ಲಿಕ್ ಟಿವಿ ಸ್ಟಿಂಗ್ ಆಪರೇಷನ್ ನಡೆಸಿತು. ಆ ಸಂದರ್ಭದಲ್ಲಿ ಸಿಕ್ಕಂತಹ ಮಾಹಿತಿಗಳೇನು ನೋಡೋಣ. ಆನ್ಲೈನ್ ಫುಡ್ ಪ್ರಿಯರೇ, ಎಚ್ಚರ ಎಚ್ಚರ. ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡೋ ಮುನ್ನ ಎಚ್ಚರ. ರಾಜಧಾನಿ ಬೆಂಗಳೂರಲ್ಲಿ ಆನ್ಲೈನ್ನಲ್ಲಿ ಫುಡ್ ಡೆಲಿವರಿ ಹೇಗೆಲ್ಲ ಆಗುತ್ತೆ, ಅಲ್ಲಿ ಯಾವ ರೀತಿಯ ಸ್ವಚ್ಛತೆ ಇರುತ್ತೆ ಎಂಬುದರ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೇನೆ, ಬನ್ನಿ. ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡೋ ಗ್ರಾಹಕರೇ ಹುಷಾರ್ ಹುಷಾರ್ ಹುಷಾರ್. ಆರ್ಡರ್ ಮಾಡಿದ ಐಟಮ್ ಕ್ಷಣಾರ್ಧದಲ್ಲಿ ಕೈಗೆ ಸಿಕ್ಕ ಬಿಡುತ್ತೆ ಅಂತ ಆಸೆ ಇಟ್ಕೊಂಡಿದ್ರೆ ಈಗ್ಲೇ ಆಸೆಯನ್ನ ಕೈ ಬಿಟ್ಬಿಡಿ. ಏನೂ ಆಗಲ್ಲ ಬಿಡಿ ಅಂದ್ಕೊಂಡ್ರೆ ನಿಮ್ಮ ಪ್ರಾಡಕ್ಟ್ಗೆ ಯಾವುದೇ ಗ್ಯಾರಂಟಿ ಇರಲ್ಲ. ಜೋಕೆ ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀವಿ, ಯಾಕಿಷ್ಟು ಬಾರಿ ಎಚ್ಚರ ಎಚ್ಚರ ಅಂತಿರೋದು ಯಾಕೆ ಅನ್ನೋ ಕುತೂಹಲ ನಿಮ್ಗೂ ಈಗ ಶುರುವಾಗಿರುತ್ತೆ. ಸುಮಾರು 3 ವಾರಗಳ ಹಿಂದೆಯಷ್ಟೇ ಜೊಮ್ಯಾಟೊ ಆನ್ಲೈನ್ ಫುಡ್ ಡೆಲಿವರಿ ಕಂಪನಿಯವರು ಪ್ರತಿಷ್ಠಿತ ಹೋಟೆಲ್ ಹೆಸರಲ್ಲಿ ಅಡ್ರೆಸ್ ಇಲ್ಲದ ಜಾಗದಲ್ಲಿ ಯಾವುದೋ ಕಟ್ಟಡದ 5ನೇ ಮಹಡಿಯ ಚಿಕ್ಕ ಕೊಠಡಿಯಲ್ಲಿ ತಯಾರಾಗೋ ಶುಚಿ ರುಚಿ ಇಲ್ಲದ ಕಬಾಬ್ ಅನ್ನ ಗ್ರಾಹಕರಿಗೆ ಒದಗಿಸ್ತಾ ಇದ್ದದನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಗೆ ತೋರಿಸಿತ್ತು. ನಂಬಿದ ಗ್ರಾಹಕರಿಗೆ ದೋಖಾ ಮಾಡಿದ್ದನ್ನ ಸ್ಟಿಂಗ್ ಮೂಲಕ ನಾವು ತೋರಿಸಿದ್ವಿ. ಇದೊಂದು ಚಿಕ್ಕ ಎಳೆಯನ್ನ ಇಟ್ಕೊಂಡು ರಿಯಾಲಿಟಿ ಚೆಕ್ ಮಾಡಲು ಪಬ್ಲಿಕ್ ರೇಡ್ಗೆ ಹೊರಟ ನಿಮ್ಮ ಪಬ್ಲಿಕ್ ಟಿವಿ ತಂಡಕ್ಕೆ ಎದುರಾಗಿದ್ದು ಭಯಾನಕ ಸತ್ಯಗಳು. ನಾವು ಕಂಡ ದೃಶ್ಯಗಳನ್ನ ಎಳೆ ಎಳೆಯಾಗಿ ತೋರಿಸ್ತಾ ಹೋಗ್ತೀವಿ, ನೀವು ನೋಡ್ತಾ ಹೋಗಿ. ಮಾನ್ಯ ಗ್ರಾಹಕರೇ, ಭಯಾನಕ ಸತ್ಯವನ್ನ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀವಿ. ಅದ್ರ ಮೇಲೆ ನಿಮ್ಮಿಷ್ಟ, ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಮಾಡೋದು ಅಥವಾ ಬಿಡೋದು. ಜೊಮ್ಯಾಟೊ ಸ್ವಿಗ್ಗಿಗೆ ಫುಡ್ ಎಲ್ಲಿಂದ ಸಪ್ಲೈ ಆಗುತ್ತೆ ಗೊತ್ತಾ? ಸಪ್ಲೈ ಆಗೋ ಜಾಗ ನೋಡಿದ್ರೆ ವಾಂತಿ ಮಾಡ್ಕೊಳ್ಳೋದು ಗ್ಯಾರಂಟಿ. ನಿಮಗ್ ಗೊತ್ತಾ, ಟಾಯ್ಲೆಟ್ ರೂಮ್ ಅಲ್ಲಿ ಮಾಡ್ತಾರೆ ನೀವು ತಿನ್ನೋ ಕಬಾಬ್. ಜೊಮ್ಯಾಟೊ ಸ್ವಿಗ್ಗಿಗೆ ಫುಡ್ ಎಲ್ಲಿಂದ ಸಪ್ಲೈ ಆಗುತ್ತೆ ಗೊತ್ತಾ? ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ. ಫುಡ್ ಸಪ್ಲೈ ಆಗೋ ಜಾಗ ನೋಡಿದ್ರೆ ನೀವು ವಾಂತಿ ಮಾಡ್ಕೊಳ್ಳೋದು ಗ್ಯಾರಂಟಿ. ನಿಮಗ್ ಗೊತ್ತಾ, ಟಾಯ್ಲೆಟ್ ರೂಮ್ ಅಲ್ಲಿ ಮಾಡ್ತಾರೆ ನೀವು ತಿನ್ನೋ ರುಚಿ ರುಚಿಯಾದ ಕಬಾಬ್ ಅನ್ನ. ಎಸ್, ಜೊಮ್ಯಾಟೊ ಸ್ವಿಗ್ಗಿ ಸೇರಿದಂತೆ ಆನ್ಲೈನ್ ಆಪ್ಗಳ ಮೂಲಕ ಫುಡ್ ಡೆಲಿವರಿ ಮಾಡೋ ದಾಟಿ ಕಿಚನ್ಗಳ ಅಸಲಿ ಬಣ್ಣವನ್ನ ನಿಮ್ಮ ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಯಲಿಗೆಳೆದಿದೆ. ಸ್ವಚ್ಛತೆ ಇಲ್ಲದ ಕಿಚನ್ಗಳಿಗೆ ಪಬ್ಲಿಕ್ ಟಿವಿ ತಂಡ ಎಂಟ್ರಿ ಕೊಡ್ತು. ಗಬ್ಬು ನಾರ್ತಾ ಇರೋ ಕಿಚನ್ಗಳ ಅಸಲಿ ಮುಖವನ್ನ ಪತ್ತೆ ಹಚ್ಚಿದೆ. ಮುಖ್ಯವಾಗಿ ನಗರದ ಹಲವು ಕಡೆ ಹೊರ ರಾಜ್ಯಗಳಿಂದ ಬಂದ ಹಿಂದಿ ವಾಲರೇ ಈ ದರ್ಟಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ನಂಬರ್ 1 ಸ್ಥಳ ವಸಂತ ನಗರ, ಫಾಸಸ್ ತಡಕವಾಲ ಕಿಚನ್. ನೋಡಿ ನೋಡಿ, ಫುಲ್ ಟೇಸ್ಟಿ ಆಗಿದೆ ಅಂತ ನೀವು ಇಷ್ಟಪಟ್ಟು ತಿನ್ನೋ ರೈಸ್ ಐಟಮ್ನ ಇಂತಹ ಟಾಯ್ಲೆಟ್ ರೂಮ್ ನಿಂದ ಬರುತ್ತೆ. ಇದು ಇಲ್ಲಿಂದ ರೆಡಿ ಆಗೋ ಆನ್ಲೈನ್ ಫುಡ್ ನಿಮ್ ನಾಲ್ಗೆ ರುಚಿಯ ಸ್ಪರ್ಶ ಕೊಡುತ್ತೆ. ಅಂದ ಹಾಗೆ ಇದು ವಸಂತ ನಗರದಲ್ಲಿರೋ ಫಾಸಸ್ ಫುಡ್ ಸರ್ವಿಸಸ್ ಕಂಪನಿಯ ತಡಕವಾಲ ಕಿಚನ್ ನ ಕರ್ಮಕಾಂಡ. ಇಲ್ಲಿ ಸ್ವಚ್ಛತೆ ಅನ್ನೋದೇ ಇಲ್ಲ ಬಿಟ್ಬಿಡಿ. ಫ್ರಿಡ್ಜ್ ನಲ್ಲಿ ಹೆಪ್ಪುಗಟ್ಟಿರೋ ಮಟನ್ ಚಿಕನ್ ಪೀಸ್ಗಳು, ಟಾಯ್ಲೆಟ್ ರೂಮ್ ನಲ್ಲಿ ಕಬಾಬ್ ಹಾಗೂ ರೈಸ್ ಬೇಯಿಸೋ ಕಡಾಯಿಗಳು, ಕೊಳೆತ ಸ್ಥಿತಿಯಲ್ಲಿರೋ ಸೊಪ್ಪು ಪದಾರ್ಥಗಳು ಫಾಸಸ್ ಫುಡ್ ಸರ್ವಿಸ್ ಕಂಪನಿ ಮೂಲಕ ನಗರದ ಮಾರ್ತಳ್ಳಿ, HSR ಲೇಔಟ್, ಬೊಮ್ಮನಹಳ್ಳಿ, ರಾಜಾಜಿನಗರ, ಕೆಂಗೇರಿ ಸೇರಿದಂತೆ 20-25 ಹೋಟೆಲ್ಗಳನ್ನ ನಡೆಸ್ತಾ ಇದ್ದಾರೆ.
ಕಂಪನಿಯ ಹೆಸರಿನ ಮೇಲೆ ಪರ್ಮಿಷನ್ ಅನ್ನ ಪಡ್ಕೊಂಡು ಅಕ್ರಮವಾಗಿ ಕಿಚನ್ ಗಳ ಮೂಲಕ ಲಂಚ್ ಬಾಕ್ಸ್, ಬಿರಿಯಾನಿ ಹೌಸ್ ಹೀಗೆ ನಾನಾ ಹೆಸರಿನ ಮೇಲೆ ಆನ್ಲೈನ್ ನಲ್ಲಿ ಫುಡ್ ಡೆಲಿವರಿ ಮಾಡಲಾಗುತ್ತೆ. ಇದು ಕೇವಲ ನಿನ್ನೆ ಮೊನ್ನೆಯದಲ್ಲ, ಕಳೆದ 4 ವರ್ಷಗಳಿಂದ ಈ ಗಲೀಜು ಬಿಸ್ನೆಸ್ ನಡೀತಾ ಇದೆ. ಇಷ್ಟೆಲ್ಲ ಅಕ್ರಮ ದರ್ಟಿ ಬಿಸ್ನೆಸ್ ಮಾಡ್ತಾ ಇರೋದು ಪುಣೆ ಮೂಲದ ಕಲೋಲ್ ಸಚಿ ಬ್ಯಾನರ್ಜಿ ಅನ್ನೋರು. ಕೋಲ್ಕತ್ತಾ ಪುಣೆ ಹುಡುಗರನ್ನ ಇಲ್ಲಿ ಕರೆಸ್ಕೊಂಡು ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿನ ಗಲೀಜಿನ ಬಗ್ಗೆ ಸ್ಥಳೀಯರು ಹೇಳೋದ್ ಹಿಂಗೆ, ಪ್ಯಾಕೆಟ್ ಗಳಲ್ಲಿ ಖರ್ಜೂರ ಪ್ಯಾಕ್ ತರ ಪ್ಯಾಕ್ ಮಾಡಿ ಇಟ್ಟಿರ್ತಾರಂತೆ ತರಕಾರಿ ಐಟಮ್ಸ್, ಅದೇನೋ ಡ್ರೈ ಐಟಮ್ಸ್ ಅಲ್ಲ, ಅದನ್ನ ಕೆಳಗಡೆ ಹೋದಾಕಂದ್ರೆ ಸೌಂಡ್ ಬರುತ್ತೆ. ಆ ತರ ಒಂದೆರಡು ಸಲ ನಾನೇ ನೋಡಿದೀನಿ ಒಂದು ಹೋದಾಗ. ರೈಸ್ ಐಟಮ್, ಬಿರಿಯಾನಿ ಇದೆಲ್ಲ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಒಂಥರ ಸ್ಪ್ರೇ ಮಾಡ್ತಾ ಇದ್ರು ಸರ್ ಅದ್ರ ಮೇಲ್ಗಡೆ, ಅದೇನ್ ಸ್ಪ್ರೇ ಅಂತ ಗೊತ್ತಿಲ್ಲ. ಪಬ್ಲಿಕ್ ರೈಡ್ ನಂಬರ್ 2, ಸ್ಥಳ ಬನ್ನೇರುಘಟ್ಟ ರಸ್ತೆ ಬಿಳೆಕಹಳ್ಳಿ, ಶುದ್ಧ ದೇಸಿ ಖಾನಾ ಕಿಚನ್. ಮೊದಲ ರೈಡ್ ನಲ್ಲಿ ಟಾಯ್ಲೆಟ್ ಅಲ್ಲಿ ಫುಡ್ ಮಾಡೋ ಬಗ್ಗೆ ತೋರಿಸಿದ್ವಿ. ಇಷ್ಟಕ್ಕೆ ನಿಲ್ಲಲ್ಲ ನಿಮ್ಮ ಪಬ್ಲಿಕ್ ರೈಡ್. ವಸಂತ ನಗರದಿಂದ ನಾವು ನೇರವಾಗಿ ಹೋಗಿದ್ದು ಬನ್ನೇರುಘಟ್ಟದ ಬಿಳೆಕಹಳ್ಳಿಯಲ್ಲಿರೋ ಶುದ್ಧ ದೇಸಿ ಖಾನಾ ಕಿಚನ್ಗೆ. ಇಲ್ಲಿಂದ ಆನ್ಲೈನ್ ಫುಡ್ ಸಪ್ಲೈ ಆಗುತ್ತೆ, ಗ್ರಾಹಕರ ಹೊಟ್ಟೆ ತುಂಬಿಸುತ್ತೆ ಈ ಗಲೀಜು ಸ್ಥಳದಲ್ಲಿ ಮಾಡೋ ಫುಡ್. ಇದು ಹೆಸರಿಗೆ ಮಾತ್ರ ಶುದ್ಧ ಅಂತ, ನೋಡಿದ್ರೆ ಎಲ್ಲೆಲ್ಲೂ ಕಾಣೋದು ಅಶುದ್ಧ. ಇಲ್ಲಿ ನಿಮ್ಗೆ ಕಾಣ್ತಾ ಇರೋ ಕಿಚನ್ ನ ಡಸ್ಟ್ ಬಿನ್ ನಲ್ಲಿ 2 ದಿನ ಹಿಂದಿನ ರೈಸು ಹಾಗೆ ತಂದೂರಿ ರೊಟ್ಟಿಯನ್ನ ಇಟ್ಟಿರ್ತಾರೆ. ಇದನ್ನ ರೆಕಾರ್ಡ್ ಮಾಡ್ತಿದ್ದ ನಿಮ್ಮ ಪಬ್ಲಿಕ್ ಟಿವಿ ಸ್ಟಿಂಗ್ ತಂಡದ ಮೇಲೆಯೇ ಅಲ್ಲಿನ ಸಿಬ್ಬಂದಿ ಅವಾಜ್ ಹಾಕ್ತಾನೆ, ವಿಡಿಯೋ ಚಿತ್ರೀಕರಣ ಮಾಡದಂತೆ ತಡಿತಾನೆ. ಇಲ್ಲ ಸರ್, ಫಸ್ಟ್ ತೋರಿಸಿ ನೀವು ಸರ್. ನಿಮ್ಗೆ ಏನು ಐಡಿ ಕಾರ್ಡ್ ಬೇಕು, ಎಲ್ಲ ಬೇಕು, ನಾನು ತೋರಿಸ್ತೀನಿ. ನಿಮ್ಗೆ ಏನ್ ಬೇಕೋ ತೋರಿಸ್ತೀನಿ. ಒಂದು ನೀವು ಸುಮ್ಮನೆ ಗಲಾಟೆ ಮಾಡ್ಕೊಂಡು ನಿಮ್ ಕಸ್ಟಮರ್ಸ್ಗೆ ನಿಮ್ಮ ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಅವ್ರು ಫಸ್ಟ್ ಅದನ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಆಮೇಲೆ ಅವ್ರ ಇಂಟ್ರಿಗೆ ಅವ್ರು ಕಲಿಸ್ತಾರಲ್ಲ ನಿಮಗೆ, ಅದೇ ತೋರಿಸಿ ಅವ್ರಿಗೆ. ಅವರೇ ಓನರು. ನಾನು ಹೇಳ್ತಾ ಇದ್ದೀನಿ, ವೇಟ್ ಮಾಡಿ, ವೇಟ್ ಮಾಡಿ. ಅಷ್ಟು ಅವ್ರ ಹತ್ರ ಕೇಳಿ ಸರ್, 1 ನಿಮಿಷ ಅವ್ರ ಹತ್ರ ಮಾತಾಡಿ ಸರ್, 5 ನಿಮಿಷ ಮಾತಾಡಿ ಅವ್ರ ಹತ್ರ ಮಾತಾಡ್ತೀರ. ಇದು ಸಾಲದು ಅಂತ ಅವರ ಮಾಲೀಕನಿಗೆ ಕಾಲ್ ಮಾಡಿ ನಮ್ಮ ಕೈಗೆ ಮೊಬೈಲ್ ಕೊಡ್ತಾನೆ. ಮಾಲೀಕ ಹೇಳ್ತಾನೆ, ನಾನು ಬರೋ ತನಕ ಅಲ್ಲಿಂದ ಹೋಗ್ಬೇಡಿ ಅಂತ ತಾಕೀತು ಮಾಡ್ತಾನೆ. ಇಂತಹ ಭಯಂಕರ ಪರಿಸ್ಥಿತಿಯಲ್ಲೂ ಕೂಡ ದರ್ಟಿ ಸ್ಪಾಟ್ ನ ನಿಮ್ಮ ಪಬ್ಲಿಕ್ ಟಿವಿ ತಂಡ ಬಯಲಿಗೆಳ್ದಿದೆ. ನಾವು ಕಿಚನ್ ಗೆ ಕಾಲಿಡ್ತಾ ಇದ್ದಂತೆ ಎದ್ನೋ ಬೆದ್ನೋ ಅಂತ ಅಲ್ಲಿನ ಸಿಬ್ಬಂದಿ ಕಿಚನ್ ಕ್ಲೀನ್ ಮಾಡೋಕೆ ಮುಂದಾಗ್ತಾರೆ. ಇನ್ನು ಈ ಬಗ್ಗೆ ಇಲ್ಲಿನ ಇನ್ಚಾರ್ಜ್ ಒಬ್ಬರನ್ನ ಕೇಳಿದ್ರೆ, ಆರ್ಡರ್ ಜಾಸ್ತಿ ಇರುತ್ತೆ ಸರ್, ಹಂಗಿದ್ದಾಗ ಹಿಂಗಾಗುತ್ತೆ ಸರ್ ಅಂತ ಕತೆ ಹೇಳ್ತಾನೆ. ಅಂದ ಹಾಗೆ ಈ ಕಿಚನ್ ಅಂಶುಮನ್ ಬೋವಲ್ ಹಾಗೂ ನಿಖಿಲ್ ರಾಜು ಅನ್ನೋರ ಮಾಲೀಕತ್ವದಲ್ಲಿದೆ. ಪಬ್ಲಿಕ್ ರೈಡ್ ನಂಬರ್ 3, ಸ್ಥಳ ಬನ್ನೇರುಘಟ್ಟ ಮುಖ್ಯ ರಸ್ತೆ, ಲೇಟ್ ನೈಟ್ ಕಿಚನ್. ಶುದ್ಧ ದೇಸಿ ಖಾನಾ ಕಿಚನ್ ನಿಂದ ನೀವು ನೇರವಾಗಿ ಅದೇ ರಸ್ತೆಯಲ್ಲಿರೋ ಲೇಟ್ ನೈಟ್ ಕಿಚನ್ ಗೆ ಹೋಗ್ತೀವಿ. ಅರ್ಧ ಬೆಂಗಳೂರಿಗೆ ರಾತ್ರಿ ಹೊತ್ತು ಇದೇ ಕಿಚನ್ ಮೂಲಕವೇ ಫುಡ್ ಡೆಲಿವರಿ ಆಗುತ್ತೆ. ಅಲ್ಲಿ ಕೂಡ ಸ್ವಚ್ಛತೆಯ ಕೊರತೆ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಅಡುಗೆ ಮಾಡೋ ಸಿಬ್ಬಂದಿಯೊಬ್ಬ ಚಪ್ಪಲಿ ಹಾಕೊಂಡೆ ಪಾತ್ರೆಗಳನ್ನ ತೊಳಿತಾ ಇದ್ದ. ಅಡುಗೆ ಮನೆ ಕೋಣೆನೆಲ್ಲ ಕೂಡ ಗಬ್ಬು ನಾತ ಹೊಡಿತಾ ಇದೆ. ಆನ್ಲೈನ್ ಫುಡ್ ಆಪ್ ಗಳಲ್ಲಿ ಕಂಡು ಬರೋ ಹೋಟೆಲ್ ಹೆಸರುಗಳನ್ನ ಕೇಳಿದ್ರೆ ಯಾವುದೋ ಪ್ರತಿಷ್ಠಿತ ಹೋಟೆಲ್ಗಳಿರ್ಬೇಕು ಅಂತ ಅನ್ಕೊಳ್ಳೋದು ಸಹಜ. ಗ್ರಾಹಕರು ಹೋಟೆಲ್ ಹೆಸರುಗಳನ್ನ ನೋಡಿಯೇ ಫುಡ್ ಆರ್ಡರ್ ಮಾಡೋದು ಜಾಸ್ತಿ. ಹೀಗೆ ಆನ್ಲೈನ್ ನಲ್ಲಿ ನೀವು ಕೊಡೋ ಫುಡ್ ಇಂತಹ ದರ್ಟಿ ಜಾಗಗಳಿಂದ ಸಪ್ಲೈ ಆಗುತ್ತೆ ಅನ್ನೋದು ಅದ್ ಹೆಂಗೆ ಗೊತ್ತಾಗ್ಬೇಕು ನಿಮ್ಗೆ? ಪಾಪ, ಎಲ್ರದ್ದು ಬ್ಯುಸಿ ಲೈಫ್ ಅಲ್ವಾ? ಇದನ್ನೇ ದುರುಪಯೋಗ ಪಡಿಸಿಕೊಂಡು ಬಂಡವಾಳ ಮಾಡ್ಕೊಳ್ತಾ ಇದೆ ಆನ್ಲೈನ್ ಫುಡ್ ಕಂಪನಿಗಳು. ಆನ್ಲೈನ್ ಫುಡ್ ಡೆಲಿವರಿಯ ಹೆಸರಲ್ಲಿ ಹೋಟೆಲ್ ಮಾಲೀಕರು ಸ್ವಚ್ಛತೆಯನ್ನೇ ಮರೆತು ಬಿಟ್ಟಿದ್ದಾರೆ. ನೇಪಾಳಿ ಬೆಂಗಾಳಿ ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡು ದರ್ಟಿ ಕಿಚನ್ ಗಳಿಂದ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟ ಇಲಾಖೆಯವರಿಗೆ, BBMPಯವರಿಗೆ, ಫುಡ್ ಇನ್ಸ್ಪೆಕ್ಟರ್ ಗಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಅಂತಲ್ಲ, ಇಲ್ಲಿಂದ ಅವ್ರಗಳಿಗೆಲ್ಲ ಮಾಮೂಲು ಹೋಗುತ್ತೆ ಅಂತ ಅನ್ಸುತ್ತೆ. ಹೀಗಾಗಿಯೇ BBMPಯ ಆಹಾರ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಈ ದರ್ಟಿ ಬಿಸ್ನೆಸ್ ಮಾಡೋರು ಕೂಡ ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಕಾಯ್ದೆಯನ್ನ ಗಾಳಿಗೆ ತೂರಿದ್ದಾರೆ, ಸಿಕ್ಕಿದಷ್ಟು ಲಾಭವನ್ನ ಬಾಚ್ತಾ ಇದ್ದಾರೆ. ಅಂದ ಹಾಗೆ ಇದೆಲ್ಲ ಸ್ಥಳೀಯ ಕಾರ್ಪೊರೇಟರ್ ಗಳ ಗಮನಕ್ಕೂ ಕೂಡ ಬಂದಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿಗಿರುತ್ತೆ. ಬಂದ್ರು ಕೂಡ ದುಡ್ಡಿನ ಮಸಲತ್ತಿಗೆ ಮಣಿದು ಸೈಲೆಂಟ್ ಆದ್ರ, ಅದೇನೇ ಆಗ್ಲಿ ಆನ್ಲೈನ್ ಫುಡ್ ಆರ್ಡರ್ ಮಾಡೋ ಮುನ್ನ ನೀವೊಮ್ಮೆ ಹುಷಾರಾಗಿರಿ ಗ್ರಾಹಕರೇ, ಯಾ ಮಾರಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೋ
ಬಿ ಕೇರ್ಫುಲ್. ಆಹಾರದ ಗುಣಮಟ್ಟದ ಕುರಿತಾಗಿ ಆನ್ಲೈನ್ ಫುಡ್ ಎಷ್ಟು ರೀತಿಯಲ್ಲಿ ಸುರಕ್ಷತೆ ಕಾಪಾಡ್ತಾ ಇದೆ ಅನ್ನೋದರ ಒಂದು ಮಾಹಿತಿಯನ್ನ ನಿಮಗೆ ಈ ಸ್ಟಿಂಗ್ ಆಪರೇಷನ್ನಲ್ಲಿ ತೋರಿಸಿದ್ವಿ. ಹೇಳ್ಕೊಳ್ಳಿಕ್ಕೆ ಶುದ್ಧ ದೇಸಿ ಖಾನ್ ಕಿಚನ್ ಅಂತ ಬಹಳಷ್ಟು ಭಿನ್ನ ವಿಭಿನ್ನ ಹೆಸರುಗಳನ್ನ ಇಟ್ಕೊಳ್ತಾರೆ. ಅಲ್ಲಿ ಶುದ್ಧತೆನೇ ಇರೋದಿಲ್ಲ. ಟಾಯ್ಲೆಟಲ್ಲೆಲ್ಲ ಅವರು ತರಕಾರಿಯನ್ನ, ಚಿಕನ್ ಅನ್ನ, ನೀರು ಎಲ್ಲವನ್ನು ಇಟ್ಟು ಅಲ್ಲಿ ಅಡುಗೆ ಮಾಡಿ ಸಪ್ಲೈ ಮಾಡ್ತಾರೆ ಅಂತಂದ್ರೆ ನಾವು ಯಾರು ನೋಡೋದಿಲ್ಲ. ಕೇವಲ ಯಾವ ರೀತಿ ಪ್ಯಾಕಿಂಗ್ ಇರುತ್ತೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀವಿ. ಆದ್ರೆ ಇದು ಎಲ್ಲಿಂದ ತಯಾರಾಗುತ್ತೆ, ಹೇಗ್ ತಯಾರಾಗುತ್ತೆ ಅನ್ನೋದನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಟ್ಟಿದೆ. ಈಗ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಪ್ರಕಾಶ, ಸಾಮಾನ್ಯವಾಗಿ ಇದನ್ನ ನಾವು ಚಿತ್ರೀಕರಿಸ್ತೀವಿ ಅಂತ ಅಂದ್ರೆ ತಡಿಲಿಕ್ಕೆ ಬರೋದು ಸಹಜ. ಆದ್ರೆ ಇದನ್ನೇ ಅವ್ರು ಬಂಡವಾಳ ಮಾಡಿಕೊಂಡು ಇನ್ನೆಷ್ಟು ದಿನ ಇನ್ನೆಷ್ಟು ಜನರ ಜೀವದ ಜೊತೆ ಆಟ ಆಡ್ತಾರೆ. ದಿವ್ಯಾ, ಆನ್ಲೈನ್ ಫುಡ್ ಡೆಲಿವರಿ ಮಾಡೋ ನೆಪದಲ್ಲಿ ಡರ್ಟಿ ಕಿಚನ್ಗಳ ಮೂಲಕ ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕಿಚನ್ನ ರೂಮ್ನ ಒಳಗಡೆನೆ ಕಲರ್ ಕಲರ್ ಕಬಾಬ್ಗಳನ್ನ ಮಾಡಿ ಗ್ರಾಹಕರ ಬಾಯಿಗೇರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಒಂದು ಸಾಕಷ್ಟು ಗ್ರಾಹಕರಿಂದ ಒಂದು ಆರೋಪ ನಮಗೆ ಕೇಳಿಬಂದಿದ್ವು. ಆನ್ಲೈನ್ ಫುಡ್ ಡೆಲಿವರಿ ಮಾಡುವಂತಹ ಕಿಚನ್ಗಳು ಸ್ವಚ್ಛತೆಯನ್ನೇ ಕಳೆದುಕೊಂಡಿದ್ದಾವೆ. ಅಲ್ಲಿ ಯಾವ ರೀತಿಯಲ್ಲೂ ಕೂಡ ಸ್ವಚ್ಛತೆ ಅನ್ನೋದೇ ಇಲ್ಲ. ಹೀಗಾಗಿ ಗ್ರಾಹಕರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀಳಲಿದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿತ್ತು. ಈ ಕೂಡಲೇ ಡರ್ಟಿ ಸ್ಪಾಟ್ಗಳಿಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಅಲ್ಲಿನ ವಾಸ್ತವವನ್ನು ನಾವು ರಿಯಾಲಿಟಿ ಚೆಕ್ನ ಮೂಲಕ ಪಬ್ಲಿಕ್ ಟಿವಿ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರುವಂಥದ್ದು. ಅಲ್ಲಿ ಕೂಡ ಸಾಕಷ್ಟು ಅಲ್ಲಿನ ಹೋಟೆಲ್ ಮಾಲೀಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ನಮ್ಮ ಮೇಲೆ ವಿಡಿಯೋ ಚಿತ್ರೀಕರಣವನ್ನು ತಡೆಯೋದಕ್ಕೆ ಕೂಡ ಮುಂದಾಗಿದ್ರು. ಆದರೆ ಅದನ್ನು ನಿರಾಕರಿಸಿ ಕೂಡ ನಾವು ನೇರವಾಗಿ ಕಿಚನ್ನ ಒಳಗಡೆ ಹೋಗ್ತೇವೆ. ಅಲ್ಲಿ ಟಾಯ್ಲೆಟ್ನ ರೂಮ್ನ ಒಳಗಡೆನೆ ಎಲ್ಲವನ್ನ ಕೂಡ ಅಂದರೆ ಕಬಾಬ್ಗೆ ಹಾಕುವಂತಹ ಒಂದು ಪೌಡ್ರು ಮತ್ತು ರೈಸ್ ಐಟಮ್ಗಳನ್ನು ಎಲ್ಲವನ್ನ ಕೂಡ ಅಲ್ಲೇ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಒಂದು ಆ್ಯಪ್ನ ಮೂಲಕ ಯಾರೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ ಅಂತಹ ಗ್ರಾಹಕರುಗಳಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮುಖ್ಯವಾಗಿ ಫ್ಯಾಜುಸ್ ಕಂಪನಿಯ ಫುಡ್ ಸರ್ವಿಸಸ್ ಕಂಪನಿ ಏನಿದೆ, ಈ ಒಂದು ಕಂಪನಿಯಲ್ಲಿಯೇ ಸುಮಾರು 20-25 ಹೆಚ್ಚು ಹೋಟೆಲ್ಗಳು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ದಿವ್ಯಾ, ಈ ಹಿಂದೆ ಅಂದ್ರೆ ಹೋಟೆಲ್ಗಳಿಂದ ಆನ್ಲೈನ್ ಗ್ರಾಹಕರಿಗೆ ಫುಡ್ ಸಪ್ಲೈ ಆಗ್ತಾ ಇತ್ತು. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ಆ ಒಂದು ಆನ್ಲೈನ್ ಫುಡ್ ಡೆಲಿವರಿನ ಯಾರು ನಡೆಸ್ತಾ ಇದ್ದಾರೋ ಅವರೇ ನೇರವಾಗಿ ಒಂದು ಕಿಚನ್ ಅನ್ನ ನಡೆಸ್ತಾರೆ. ಆ ಕಿಚನ್ ಅಲ್ಲಿ ಅಡುಗೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಾರ್ತ್ ಇಂಡಿಯನ್ಸ್ ಒಂದಿಷ್ಟು ಹುಡುಗರನ್ನ ಕರೆಸ್ಕೊಳ್ತಾರೆ. ಅವರ ಮೂಲಕ ಅಡುಗೆಗಳನ್ನ ಮಾಡಿಸಿಕೊಂಡು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ವೇಳೆ ಅಲ್ಲಿ ಸ್ವಚ್ಛತೆಯನ್ನೇ ಕಾಪಾಡಿಕೊಳ್ಳೋದಿಲ್ಲ. ಬೇಕಾಬಿಟ್ಟಿ ಎಲ್ಲಂದ್ರೆ ಅಲ್ಲೇ ವಸ್ತುಗಳನ್ನ ಚೆಲ್ಲಾ ಪಿಲ್ಲಿ ಆಗಿ ಚೆಲ್ಲಿರ್ತಾರೆ. ಈ ಮೂಲಕವಾಗಿ ಅಲ್ಲಿ ಆನ್ಲೈನ್ ಗ್ರಾಹಕರಿಗೆ ಈ ಫುಡ್ ಅನ್ನ ಸಪ್ಲೈ ಮಾಡ್ತಾರೆ. ಮುಖ್ಯವಾಗಿ ನಾವು ಮುಖ್ಯವಾಗಿ ವಸಂತ ನಗರದ ಒಂದು ಕಿಚನ್ನ ಒಳಗಡೆ ಹೋದಾಗ ಅಲ್ಲಿನ ಕರಾಳ ಬಣ್ಣ ಬಟಾ ಬಯಲಾಗಿರುವಂಥದ್ದು ಅಲ್ಲಿ ವಾಸ್ತವಾಂಶವನ್ನು ತೆಗೆದುಕೊಂಡು ನಂತರ ನಾವು ಬೇರೊಂದು ಸ್ಥಳಕ್ಕೆ ಹೋಗ್ತೇವೆ. ಬನ್ನೇರುಘಟ್ಟದ ಬಿಳೇಕಹಳ್ಳಿಯ ಒಂದು ಶುದ್ಧ ದೇಸಿ ಖಾನ ಒಂದು ಕಿಚನ್ಗೆ ಹೋಗ್ತೇವೆ. ಅಲ್ಲಿ ಕೂಡ 2-3 ದಿನ ಹಿಂದೆ ಉಳಿದಿರುವಂತಹ ಅನ್ನವನ್ನು ಪ್ಯಾಕ್ ಮಾಡುವಂತಹ ಒಂದು ವಿಜುವಲ್ಸ್ ಅನ್ನು ಕೂಡ ನಮಗೆ ಸಿಗುತ್ತೆ. ಆ ಒಂದು ವಿಜುವಲ್ಸ್ ಅನ್ನು ರೆಕಾರ್ಡ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಏಕಾಏಕಿ ನಮ್ಮ ಮೇಲೆ ಬರ್ತಾರೆ. ವಿಡಿಯೋ ಚಿತ್ರೀಕರಣವನ್ನು ತಡೆಯೋದಕ್ಕೆ ಮುಂದಾಗ್ತಾರೆ. ಆದ ನಂತರ ವಿಡಿಯೋ ಚಿತ್ರೀಕರಣ ಆಗ್ತಾ ಇದ್ದಂಗೆ ಕಳೆದ 2 ದಿನಗಳ ಹಿಂದೆ ಏನು ಉಳಿದಿತ್ತು ಆ ರೈಸ್ ಐಟಮ್ಸ್ ಎಲ್ಲವೂ ಕೂಡ ಡಸ್ಟ್ಬಿನ್ಗೆ ಎಸಿತಾರೆ. ಆದ್ರೆ ಅಲ್ಲಿ ಕೂಡ ಸ್ವಚ್ಛತೆ ಅನ್ನೋದೇ ಇರಲ್ಲ. ಅಲ್ಲಿ ಜನರ ಸೋಮಾರಿತನವನ್ನೇ ಬಂಡವಾಳ ಮಾಡ್ಕೊಳ್ಳೋದು ಇಂಥವರ ಒಂದು ಕಾಯಕ. ಆದ್ರೆ ಬಿಬಿಎಂಪಿಯ ಆಹಾರ ಇಲಾಖೆ ಸತ್ತಿದೆಯೋ, ಸತ್ತಂತೆ ನಾಟಕ ಮಾಡ್ತಿದೆಯೋ ದಿವ್ಯ? ಮುಖ್ಯವಾಗಿ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳು ಈ ವಿಚಾರ ಗೊತ್ತಿದ್ರು ಕೂಡ ಸುಮ್ಮನೆ ಯಾಕಿದ್ದಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಾಡ್ತಾ ಇದೆ. ಮತ್ತೊಂದು, ಇದು ಆನ್ಲೈನ್ ಡೆಲಿವರಿ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ದಿನಕ್ಕೆ 100,000 ರೂಪಾಯಿ ವ್ಯವಹಾರ ನಡೀತಾ ಇದೆ. ಸೊ ದುಡ್ಡಿನ ಮಸಲತ್ತಿಗೆ ಸ್ಥಳೀಯ ಕಾರ್ಪೊರೇಟರ್ಗಳು ಮಣಿದು ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತವೆ. ಈ ವಿಚಾರ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳಿಗೂ ಕೂಡ ಗೊತ್ತಿದೆ. ಆದ್ರೆ ಯಾಕೆ ಸೈಲೆಂಟ್ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಈ ಮೂಲಕ ಪಬ್ಲಿಕ್ ಟಿವಿಯ ಎಕ್ಸ್ಪೋಸ್ ಆದ ಬಳಿಕವಾದ್ರೂ ಸ್ಥಳೀಯ ಕಾರ್ಪೊರೇಟರ್ಗಳು ಮತ್ತು ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಏನಾದ್ರೂ ಎಚ್ಚೆತ್ತುಕೊಳ್ತಾರ, ಕೂಡಲೇ ಅಲ್ಲಿಗೆ ಹೋಗಿ ರೇಡ್ ಮಾಡುವಂತಹ ವ್ಯವಸ್ಥೆಗೆ ಮುಂದಾಗ್ತಾರ ನೋಡ್ಬೇಕು ದಿವ್ಯ. ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.